ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಶನಿವಾರದ ಬ್ಲಾಗ್ ತುಂಬ ಲೇಟಾಗಿ ಬರ್ತಿದೆ ಯಾಕೆಂದರೆ ಹುಷಾರಿಲ್ಲ ಸ್ನೇಹಿತರೆ ನನಗೆ ಮುಂದೆ ಹೇಳಿ ನಿಮಗೆ ತೋರಿಸ್ತೀನಿ ದೇವ್ರ ರೂಮೆಲ್ಲ ಕ್ಲೀನಾಗಿದೆ ನಾಲ್ಕೂವರೆ ಗೆದ್ದಿದ್ದೀನಿ ಇವತ್ತು ತುಂಬ ಸುಸ್ತಾಗ್ತಿದೆ ವಾರ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಎಲ್ಲ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ದೇವ್ರ ಫೋಟೋ ಎಲ್ಲ ಒರೆಸಿ ಲೈಟ್ ಆನ್ ಮಾಡಿ ಅಡುಗೆ ರೂಮ್ ಕಡೆ ಹೋಗಂಡು ಬನ್ನಿ ನೋಡಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಕಡೆ ಕುಡಿಯೋಕ್ಕೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ನನಗೆ ಕುಡಿಲಿಕ್ಕೆ ಹುಷಾರಿಲ್ಲಲ್ಲ ಹಾಗಾಗಿ ಇವಾಗಲೂ ವಾಯ್ಸ್ ಕೂಡ ಸರಿ ಇಲ್ಲ ಆದ್ರೂ ವಾಯ್ಸ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಕಡೆ ಪೊಂಗಲ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ನೀರಿಟ್ಟಿದ್ದೀನಿ ಕುಕ್ಕರ್ನಲ್ಲಿ ಇವಾಗ ನೋಡಿ ದೇವ್ರ ಪಾತ್ರೆ ಎಲ್ಲ ಅದು ವಾಶ್ ಇದ್ದೀನಿ ಸ್ನಾನ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಎಷ್ಟಾಗಿತ್ತು ಟೈಮ್ ಅಂದರೆ ಐದು ಐದೇನೋ ಆಗಿತ್ತು ಎಷ್ಟು ಸುಸ್ತಾಗಿದೆ ಅಂದರೆ ನೆಗಡಿ ಜ್ವರ ಸುಸ್ತು ತಲೆನೋವು ಎಲ್ಲನೂ ಇದೆ ಆದರೂ ಕೂಡ ಶನಿವಾರ ನಾವು ವಾರ ಬಿಡೋಕ್ಕಾಗಲ್ಲ ರೋಹಿತಿ ತಿಂಡಿ ಮಾಡೋಕ್ಕೆ ಎದ್ದೊಳ್ಳೆ ಬೇಕು ಅಂತ ಹೇಳ್ಬಿಟ್ಟು ಆ ಸುಸ್ತಾಗ್ತಾಯಿದ್ರು ನೋಡಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನನಗೆ ಅಷ್ಟು ಸುಸ್ತಾಗ್ತಿದೆ ಆದರೂ ಕೂಡ ವಾರ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬಿಸಿ ನೀರು ಕುಡಿತಾ ಇದ್ದೀನಿ ಒಂದು ಕಡೆ ಪಂಗಲ್ಗಿಟ್ಟಿದ್ದೀನಿ ಬೆಲ್ಲದನ್ನ ಮಾಡೋಣ ಅಂತ ಅಷ್ಟರಲ್ಲಿ ನಮ್ಮನೆಯವರು ಸ್ನಾನ ಮಾಡಿಕೊಂಡು ಬಂದರು ಎಲ್ಲ ಈರುಳ್ಳಿ ಎಲ್ಲ ಇದ್ದಾರೆ ಚಿತ್ರಾನ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹುಷಾರೀಲೆಲ್ಲ ಆಗಾಗ ಅವರು ಸ್ನಾನ ಮಾಡ್ಕೊಂಬಂದರು ನೋಡಿ ಒಂದು ಕಡೆ ಪೊಂಗಲ್ ಕೂಡ ರೆಡಿ ಆಗ್ತಾಯಿದೆ ರಂಗೋಲಿ ಕೂಡ ಹಾಕಿದ್ದ ಆಗಿದೆ ಬರ್ತಾ ಬರ್ತಾಯಿಲ್ಲ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ತುಳಸಿ ಗಿಡಕ್ಕೆ ಒಳಗಡೆ ಎಲ್ಲ ಆಯಿತು ನಾಮ ಧರಿಸಿದ್ದು ಬಿಳಿ ನಾಮ ಕೆಂಪು ನಾಮ ಮತ್ತು ನಾನು ಗಂಧ ಇಷ್ಟೆಲ್ಲ ಧರಿಸಿ ಒಳಗಡೆ ಹೂವೆಲ್ಲ ಇಟ್ಟು ರೆಡಿ ಮಾಡಿ ಬಂದಿದ್ದೀನಿ ಇವಾಗ ಕೊನೆಗೆ ಇಲ್ಲಿ ತುಳಸಿ ಗಿಡನ ರೆಡಿ ಇದ್ದೀನಿ ಪೂಜೆಗೆ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಅಂದರೆ ಎಲ್ರದೂ ಸ್ನಾನ ಆಗಿರುತ್ತೆ ಸುಜಿ ತಿನ್ನು ಎದ್ದಿರಲ್ವಲ್ಲ ಒಬ್ಬಂದು ಆಗಿರಲ್ಲ ನೋಡಿ ರಂಗೋಲಿ ಕೂಡ ತೋರಿಸ್ತಾ ಇದ್ದೀನಿ ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಯಿತು ಒಂದು ಕಡೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ಒಂದು ಕಡೆ ರೈಸ್ ಕೂಡ ರೆಡಿ ಆಯಿತು ಒಂದು ಕಡೆ ಪೊಂಗಲ್ ಕೂಡ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಇಡೋದ್ರಿಂದ ಎಲ್ಲ ಸ್ನಾನ ಮಾಡಿಕೊಂಡೇ ಮಾಡಬೇಕು ಮಡಿಯಿಂದ ಪೂಜೆ ಕೂಡ ಆಯಿತು ಆರೂವರೆ ಆಗಿದೆ ನೋಡ್ತಾ ಇದ್ದೀರಲ್ಲ ಪೂಜೆ ಕೂಡ ಮುಗಿಸಿದೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಗಳು ತೊಗೊಂಡು ತಗೊಂಡು ಈ ಜ್ವರಕ್ಕೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ ನಾನು ಸ್ವಲ್ಪ ರೈಸ್ ಮಾಡಿದ ದಿವಸ ಬೆಳಗ್ಗೆ ರೈಸ್ ತಿನ್ನಲ್ಲ ಸ್ಕಿಪ್ ಮಾಡ್ತೀನಿ ನಾನು ಹಾಗಾಗಿ ಗ್ಯಾಸ್ಟ್ರಿಕ್ ಕೂಡ ಇರೋದ್ರಿಂದ ಜಾಸ್ತಿ ಆಗಿದ್ದರಿಂದ ನಾನಿವಾಗ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನನಗಿದ್ದೇನೆ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಹೊಟ್ಟೆ ಸ್ವಲ್ಪ ತಂಪಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು ರಾಗಿ ಗಂಜಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾನೇನು ಮಾಡ್ಕೊತೀನಿ ಅಂದರೆ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೊತೀನಿ ಮೊಸರು ಬೇಕಾದ್ರೂ ಹಾಕ್ಕೋಬೋದು ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಹೇಳ್ತು ಕೂಡ ತುಂಬ ಒಳ್ಳೆಯದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ರಾಗಿ ಗಂಜಿನ ನಾನು ಸಾಲ್ಟ್ ಹಾಕಿ ಮಾಡ್ಕೊಂಡಿದ್ದೀನಿ ನಾನು ಡಯೆಟ್ ಮಾಡಬೇಕಾದ್ರೆ ಕೆಲವೊಂದು ಸಲ ತಿಂಡಿಗೆ ಇದನ್ನೇ ಕುಡಿತಾಯಿದ್ದೆ ಹೊಟ್ಟೆ ತುಂಬ ಇದನ್ನೇ ಕುಟ್ಕೊಂಬಿಡ್ತಿದ್ದೆ ಬೆಳಗ್ಗೆ ಹೊತ್ತು ಹಾಗಾಗಿ ರೈಸ್ ಮಾಡಿದ ದಿವಸ ನಾನು ಕೆಲವೊಂದು ಬಾರಿ ಸ್ಕಿಪ್ ಮಾಡ್ತೀನಿ ಅದು ಶನಿವಾರದ ಬ್ಲಾಗ್ ಅಷ್ಟೇ ಸ್ನೇಹಿತರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಭಾನುವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ಇವಾಗ ಕೂಡ ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ತುಂಬ ಲೇಟಾಯಿತು ಎದ್ದಿದ್ದು ನಾನು ಏಳು ಗಂಟೆ ಏಳು ಕಾಲು ಪೂಜೆ ಮುಗಿಸಿದ್ದೆ ಇವತ್ತು ಭಾನುವಾರ ಹನ್ನೆರಡುವರೆ ಆಯಿತು ಸ್ನಾನ ಎಲ್ಲ ಮುಗಿಸಿ ನೋಡಿ ಟೈಮ್ ನೋಡ್ತಾ ಇದ್ದೀರಾ ನಾಲ್ಕು ಗಂಟೆ ಆಗಿದೆ ಇವತ್ತು ಸ್ವಲ್ಪ ಇವತ್ತು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೇನೆ ಬಟ್ಟೆ ಎಲ್ಲ ಮಡಿಸಿದ್ದಾಗಿತ್ತು ಬಟ್ಟೆ ಕೂಡ ನಾನು ಮೂರುವರೆಗೆ ಒಣಗಾಕಿದ್ದೀನಿ ವಾಶ್ ಮಾಡಿ ತೋರಿಸ್ತೀನಿ ಆಮೇಲೆ ನೋಡಿ ಸುಜಿತ್ತು ಅವ್ರ ಪಪ್ಪ ಮಲ್ಕೊಂಡಿದ್ದಾರೆ ರೋಹಿತ್ ಕೂಡ ಮೇಲೆ ರೂಮಲ್ಲಿ ಮಲಗಿದ್ದಾನೆ ನೋಡಿ ವಸ್ತುಗಳೆಲ್ಲ ಚೆಲ್ಲ ಪಿಲ್ಲಿ ಹಾಕಿ ಇವಾಗ ಎಲ್ಲ ನಾನು ಸಂಜೆ ಕೆಲಸನ ಶುರು ಮಾಡಬೇಕು ಇವಾಗ ಹೊರಗಡೆ ಬಂದೆ ನೀರು ಕೂಡ ಬಿಟ್ಟಿದ್ದಾರೆ ನನ್ನಿನಲ್ಲಿ ಮುನ್ಸಿಪಲ್ ನೀರು ಬಿಟ್ಟಿದ್ರಲ್ವಾ ಅದನ್ನು ಪಂಪಿಗೆ ಅದೇ ಒಂದು ಪೈಪನ್ನ ಹತ್ತಿಸಿದ್ದೀವಿ ಸುಮ್ಮನೆ ಜಸ್ಟಿಂಗ್ ಸಿಗಿಸಿ ಬಂದರೆ ಆಯಿತು ನೋಡಿ ಪಕ್ಷಿನ ತೋರಿಸಿರ್ಲಿಲ್ಲಲ್ಲ ಎಷ್ಟು ದಪ್ಪು ದಪ್ಪ ದಪ್ಪ ಪ ಪಕ್ಷಿಗಳು ರಕ್ಕೆ ಪುಕ್ಕ ಎಲ್ಲ ಬಂದಿದೆ ಸ್ನೇಹಿತರೆ ಒಂದು ಏನು ಅಂದರೆ ನಮಗೆ ಇಲ್ಲಿ ಓಡಾಡೋಕ್ಕೆ ಇಲ್ಲ ಬಾಗಿಲಲ್ಲೇ ಇರೋದ್ರಿಂದ ಇದು ನಮಗೇ ಅಟ್ಯಾಕ್ ಮಾಡ್ತವೆ ಬಂದು ಇವಾಗ ಮೊದಲೆಲ್ಲ ಸುಮ್ಮನೆ ಇದ್ವು ಇವಾಗ ಪಕ್ಷಿ ಬ ಸ್ವಲ್ಪ ದೊಡ್ಡದಾದ ಮೇಲೆ ನಮ್ಗೆ ಅಲ್ಲಿ ಓಡಾಡೋಕ್ಕೆ ಬಿಡೋಲ್ಲ ಗಾರ್ಡನ್ಗೆ ಹೋಗೋಕ್ಕೂ ಭಯ ಕುಕ್ಕಕ್ಕೆ ಬರ್ತವೆ ನಮ್ಮನ್ನೇ ಅಟ್ಯಾಕ್ ಮಾಡ್ತವೆ ಸುಜಿತ್ಗೂ ಮೊನ್ನೆ ಓಡಿಸ್ಕೊ ಸ್ವಲ್ಪ ಭಯ ನಾನು ಸ್ವಲ್ಪ ಈ ಗಾ ಗಿಡದಲ್ಲಿ ಹೂವುಗಳನ್ನೇ ಬಿಡಿಸ್ತಾ ಇಲ್ಲ ಇವತ್ತು ಏನು ಮಾಡೋಣ ಫೇ ಮಾಮೂಲಿ ನಾನು ಹೇರ್ ಪ್ಯಾಕ್ ಹಾಕಿ ಹಾಕ್ತೀನಿ ಮೆಂತೆ ಪ್ಯಾಕ್ ಪ್ಯಾಕ್ನ ಹಾಕಿದ್ದೆ ಬೆಳಗ್ಗೆ ಪ್ಯಾಕು ಸ್ನಾನ ಕೂಡ ಲೇಟ್ ಆಯಿತು ಹನ್ನೆರಡುವರೆ ಆಯಿತು ಪೂಜೆ ಮುಗಿಸಿದ್ದೇನೆ ಭಾನುವಾರ ಅಲ್ವಾ ಏನಾದರೂ ಫೇಸ್ಗೆ ಪ್ಯಾಕ್ ಹಾಕಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ನಿಮಗೂ ಕೂಡ ತೋರಿಸ್ಬೇಕಲ್ಲ ಏನಾದರೂ ನಿಮಗೆ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬೀಟ್ರೂಟ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡೆ ನೋಡೋಣ ಒಳಗಡೆ ಆದಷ್ಟು ನಾನು ಕೆಮಿಕಲ್ ಇರೋಂಥ ಕ್ರೀಮ್ಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಬಳಸಲ್ಲ ನೀವು ನನ್ನ ಸ್ಕಿನ್ನ ನೋಡ್ತಾನೆ ಇರ್ತೀರ ನೋಡಿ ನಾ ಯಾವುದೇ ಪಿಂಪಲ್ ಇಲ್ಲ ಏನಿಲ್ಲ ಯಾಕೆ ಅಂದರೆ ಸ್ವಲ್ಪ ಓಮ್ ರೆಮಿಡಿಗಳನ್ನ ಬಳಸೋದು ಜಾಸ್ತಿ ನಾನು ಕೆಮಿಕಲ್ ಇರೋದನ್ನು ತುಂಬ ಕಡಿಮೆ ಫೇಶಿಯಲ್ಲು ಹೊರಗಡೆ ಪಾರ್ಲರಲ್ಲಿ ಅದು ಕೂಡ ತುಂಬ ಕಡಿಮೆ ಯಾವುದಾದ್ರೂ ಹತ್ರದ ಫಂಕ್ಷನ್ ಇದ್ದರೆ ಅಷ್ಟೇ ಸಿಂಪಲ್ಲಾಗಿ ಒಂದು ಫ್ರೂಟ್ ಫೇಶಿಯಲ್ ಯಾವಾಗಾದರೂ ಒಂದು ಬಾರಿ ಮಾಡಿಸ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಮನೆಯಲ್ಲೇ ಎಲ್ಲನೂ ಮಾಡ್ಕೊತೀನಿ ತರಕಾರಿಗಳಿಂದ ಮನೇಲಿ ಸಿಗುವಂಥ ವಸ್ತುಗಳಿಂದನೇ ನಾನು ಮಾಡ್ಕೊತೀನಿ ಏನಾಗಲಿ ಇವತ್ತು ಫೇಸ್ ಪ್ಯಾಕು ಅಂತ ಯೋಚನೆ ಮಾಡ್ತಿದ್ದೆ ವಾರಕ್ಕೊಂದು ಬಾರಿ ಆದ್ರೂ ಯಾವ್ದಾದ್ರು ಒಂದು ಪ್ಯಾಕ್ ಹಾಕ್ತೀನಿ ನಾನು ಬೀಟ್ರೂಟ್ ಪ್ಯಾಕ್ ಹಾಕೋಣ ಅಂತ ನೋಡ್ತಾ ಇದ್ದೆ ಇವತ್ತು ಏನು ಮಾಡಿದ್ದೆ ಅಂತಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಸ್ನೇಹಿತರೆ ನಿಮ್ಗೆ ಯಾರಿಗಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಬೇಕ ರೆಸಿಪೀಸ್ ಏನಾದರೂ ಬೇಕಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ಕಮೆಂಟ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಮತ್ತೊಮ್ಮೆ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಜಾಗ ಇದ್ರೂ ಸಾಲಲ್ಲ ಎಷ್ಟೊಂದೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀನಿ ಇದು ಬೀಟರು ಸ್ಮ್ಯಾಷರು ಎಲ್ಲ ಇದರಲ್ಲೇ ತುಂಬ್ಕೊಂಡಿದ್ದೀನಿ ಇದು ಮೊನ್ನೆ ತುಮಕೂರಿಗೆ ಹೋದಾಗ ಇದನ್ನು ತೊಗೊಂಬಂದಿದೆ ಅಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ತುರಿಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಯಾರೋ ಕಾಲ್ ಮಾಡಿ ಕೇಳಿದ್ರು ನನಗೆ ಪಾತ್ರೆ ತೊಳೆಯೋ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳು ಶ್ವೇತ ಆದರೂ ನಾನು ಯಾವತ್ತೂ ನೋಡೇ ಇಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಡಿಶ್ ವಾಷರ್ ಬಗ್ಗೆ ಹೇಳ್ತೀನಿ ತೋರಿಸ್ಕೊಡ್ತೀನಿ ನೋಡಿ ಬಟ್ಟೆ ಎಲ್ಲ ಮೂರುವರೆ ಆಗಿತ್ತು ಅವಾಗ ಒಣಗಾಕಿರೋದು ನಾನು ಮೂರುವರೇಲಿ ಮೂರು ಗಂಟೆಲ್ಲ ಒಣಗಾಕಿದ್ದೀನಿ ಬೀಟ್ರೂಟ್ ಮನೆಯಲ್ಲಿ ತುಂಬ ಸ್ಟಾಕ್ ಇರ್ತಿತ್ತು ಯಾಕೋ ಈ ಸಲ ನಮ್ಮ ಮನೆಯವರು ತಂದಿಲ್ಲ ಖಾಲಿ ಆಗಿಬಿಟ್ಟಿದೆ ಬೇರೆ ಏನಾದ್ರು ಪ್ಯಾಕ್ ತೋರಿಸೋಣ ಅಂದ್ಕೊಂಡೆ ದಿವಾನ್ದು ಕ್ಲಾತೆಲ್ಲ ವಾಶ್ಗೆ ಹಾಕಿದ್ವಿ ಎಲ್ಲರೂ ಮಲಗಿದ್ರಲ್ಲ ನಾನು ನಾನು ಇದನ್ನೆಲ್ಲ ಬೇರೆ ಕ್ಲಾತ್ ಹಾಕೋಣ ಅಂತ ಬಂದೆ ಕಸ ಗುಡಿಸ್ಬೇಕು ಇನ್ನು ಸಂಜೆ ಕೆಲಸ ಶುರು ಮಾಡಬೇಕು ನೋಡಿ ಇವಾಗ ಅಲ್ಲೇ ಎಲ್ಲ ದಿವಾನ್ ಕೆಳಗಡೆ ಈ ಥರ ಸ್ಟೋರೇಜ್ ಬಾಕ್ಸ್ ಇರುತ್ತಲ್ಲ ಅದು ಅದ್ರ ಕ್ಲಾತ್ಗಳೆಲ್ಲ ಅಲ್ಲೇ ಇಟ್ಟಿರ್ತೀನಿ ನಾನು ಇವಾಗೆಲ್ಲ ಅದನ್ನು ಕ್ಲಾತೆಲ್ಲ ಹಾಕಿ ಮನೆ ಹೊರಗಡೆ ಒಳಗಡೆ ಎಲ್ಲ ಸಂಜೆ ಕಸ ಎಲ್ಲ ಗುಡಿಸ್ಬೇಕು ಸಂಜೆ ಕೆಲಸನ ಶುರು ಮಾಡಬೇಕು ಸುಜಿತ್ತು ಮಲಗಿದಾನೆ ನೋಡೋಣ ಯಾವುದಾದ್ರು ಒಂದು ಫೇಸ್ ಪ್ಯಾಕ್ನ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದೆಲ್ಲ ಕ್ಲೀನ್ ಮಾಡಿ ಕ್ಲಾತೆಲ್ಲ ಹಾಕಿದ್ದಾಯಿತು ನಾನು ಈ ಸುಜಿತಿರೋದ್ರಿಂದ ನಾನು ವಾರಕ್ಕೆ ಎರಡು ಬಾರಿ ಇದನ್ನು ವಾಶ್ಗೆ ಹಾಕ್ತಾ ಇರ್ತೀನಿ ಅಂದರೆ ಇವನು ಒಂದೊಂದು ಸಲ ಸುಸು ಮಾಡಿಬಿಡ್ತಾನೆ ಅದ್ರ ಮೇಲೆಲ್ಲ ಇನ್ನೂ ಅವ್ನು ಗೊತ್ತಾಗಲ್ಲಲ್ಲ ಹಾಗಾಗಿ ಇದು ಬೆಡ್ದು ಎಲ್ಲನೂ ಅಷ್ಟೇ ಕ್ಲಾತೆಲ್ಲ ವಾರಕ್ಕೆ ಎರಡು ಬಾರಿ ಒಂದು ಬಾರಿ ಹಿಂಗೆ ತೆಗಿತಲೇ ಇರ್ತೀವಿ ಏಕೆಂದ್ರೆ ಸಣ್ಣ ಮಕ್ಕಳಿರೋ ಮನೆ ಅಲ್ವಾ ತುಂಬ ನೀಟಾಗಿ ಇಟ್ಕೊಂಡಷ್ಟು ಮಕ್ಕಳಿಗೆ ಒಳ್ಳೆಯದು ಹಾಗಾಗಿ ಯಾವಾಗಲೂ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಕ್ಲಾತೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗ್ಗೆ ಸ್ನೇಹಿತರೆ ಇವಾಗ ನೋಡಿ ಕೆಲವೊಂದು ಬಾರಿ ನನಗೆ ಹೇಗಾಗುತ್ತೆ ಅಂದರೆ ನನಗೆ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ರಾತ್ರಿ ಹತ್ತು ಗಂಟೆ ಹತ್ತುವರೆಗೆ ಆಗುತ್ತೆ ಒಂದೊಂದು ಸಲ ಅಷ್ಟು ಕೆಲಸಗಳಿರುತ್ತೆ ಮನೆಯಲ್ಲಿ ಬನ್ನಿ ಇವಾಗ ಫೇಸ್ ವಾಶ್ ಮಾಡಿ ಸಾರಿ ಸ್ನೇಹಿತರೆ ಕೆಂಪು ಕೂಡ ಇದೆ ಫೇಸ್ ಸಲ ಈ ಥರ ಫೇಸ್ನ ವಾಶ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ನನಗೆ ಯಾವುದೇ ಪಿಂಪಲ್ ಮಾರ್ಕ್ ಇಲ್ಲ ಏನಿಲ್ಲ ಯಾಕೆಂದರೆ ಮನೆಯಲ್ಲಿರೋಂಥ ಹೋಮ್ ರೆಮಿಡಿನ ನಾವು ಮನೆಯನ್ನೇ ಮಾಡ್ಕೊಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸ್ವಲ್ಪ ಅದು ರಿಸಲ್ಟ್ ಲೇಟ್ ಆಗ್ಬೋದು ಆದರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನಾನು ಸ್ವಲ್ಪ ಹೇಳಿದ್ನಲ್ಲ ಕೆಮಿಕಲ್ ಇರೋದೆಲ್ಲ ಜಾಸ್ತಿ ನಾನು ಏನು ಉಪಯೋಗ್ಸೋದಿಲ್ಲ ಅಂಥ ತರಕಾರಿ ಜ್ಯೂಸು ಇದನ್ನೆಲ್ಲ ಉಪ್ಯೋಗಿಸ್ಕೊಂಡೆ ನನ್ನ ಸ್ಕಿನ್ನ ನಾನು ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಇದಕ್ಕೆ ಅಲೋವೆರಾ ಜೆಲ್ ಬೇಕು ನಾನು ಮೊದಲಿಂದನೂ ಪತಾಂಜಲಿ ಅಲೋವೆರಾ ಜೆಲ್ನೇ ನಾನು ಉಪಯೋಗ್ಸೋದು ನಾವು ನಾವು ಅಂಗಡಿ ಇಟ್ಟಿದ್ದಾಗ ಸ್ನೇಹಿತರೆ ನಾನು ಪತಂಜಲಿ ಐಟಮ್ಸ್ ಕೂಡ ನಾವು ಮಾರ್ತಾಯಿದ್ವಿ ಹಾಗಾಗಿ ಆವಾಗಿಂದೂ ನಾನು ಪತ್ ಇದನ್ನೇ ಉಪಯೋಗಿಸ್ತೀನಿ ಚೆನ್ನಾಗಿರುತ್ತೆ ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸಕ್ಕರೆ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಸ್ವಲ್ಪ ಸ್ಕ್ರಶ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಉಜ್ಜಿದ್ರೆ ಅದು ಸ್ವಲ್ಪ ಪುಡಿ ಥರ ಆಗುತ್ತೆ ದಪ್ಪು ತಪ್ಪಕ್ಕಿದ್ರೆ ಮುಖ ಕುಯ್ದುಬಿಟ್ಟು ಗಾಯ ಆಗುತ್ತೆ ಹಾಗಾಗಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಲೋವೆರಾ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಮೂರು ಸ್ಟೆಪ್ ಇರುತ್ತೆ ಅಷ್ಟೇ ಅಂದರೆ ಸ್ಕಿನ್ ತುಂಬ ಗ್ಲೋಯಿಂಗಾಗಿ ಚೆನ್ನಾಗಿ ಅನಿಸುತ್ತೆ ಸ್ಮೂತಾಗಿ ಅಲೋವೆರಾ ಜೆಲ್ ಹಾಕಿರೋದ್ರಿಂದ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಈ ಥರ ಸ್ಕ್ರಬ್ ಮಾಡಿಕೊಂಡು ಸ್ನೇಹಿತರೆ ಅದನ್ನು ಸ್ವಲ್ಪ ಈ ಕುತ್ತಕ್ಕೆಗೂ ಕುತ್ತೆ ಭಾಗಕ್ಕೂ ಯಾವುದೇ ಫೇಸ್ ಪ್ಯಾಕು ಸ್ಕ್ರಬ್ಬರು ಏನು ಉಪಯೋಗಿಸಿದ್ರು ಅಷ್ಟೇ ಕುತ್ತಿಗೆ ಕೂಡ ಅಪ್ಲೈ ಮಾಡ್ಕೊಬೇಕಾಗುತ್ತೆ ನೋಡಿ ಇದು ಸ್ಕ್ರಬ್ಬರ್ನ ನಾವು ಯಾವತ್ತೂ ಸ್ಕ್ರಬ್ ಮಾಡಬೇಕಾದ್ರೆ ಈ ಥರ ಮೇಲ್ಮುಖವಾಗಿ ಸ್ಕ್ರಬ್ ಮಾಡಬೇಕು ಸ್ನೇಹಿತರೆ ಈ ಥರ ಕೆಳಮುಖವಾಗಿ ಮಾಡಬಾರ್ದು ಆದರೂ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ರಿಸಲ್ಟ್ ಚೆನ್ನಾಗಿರುತ್ತೆ ಅದನ್ನು ಬೇಕಿದ್ರೆ ಮಿಕ್ಕಿದ್ದನ್ನು ನೀವು ಕೈಗಳಿಗೆ ಕೂಡ ಅಪ್ಲೈ ಮಾಡ್ಕೋಬೋದು ತೊಂದರೆ ಏನಿಲ್ಲ ಈ ಥರ ಒಂದು ಎರಡು ಮೂರು ನಿಮಿಷ ನಿಮ್ಗೆ ಟೈಮ್ ಇದ್ದರೆ ಒಂದು ಐದು ನಿಮಿಷ ಕೂಡ ಮಸಾಜ್ ಮಾಡ್ಕೋಬೋದು ಮಸಾಜ್ ಮಾಡಿದಷ್ಟು ಫೇಸು ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಫೇಶಿಯಲ್ನ ಮಾಡಿಕೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ನಾನು ನೀವು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ನಾನು ಹೆಚ್ಚು ಮೇಕಪ್ ಇಲ್ಲ ಏನಿಲ್ಲ ಸ್ನೇಹಿತರೆ ನಾನು ನ್ಯಾಚುರಲ್ ಮನೇಲಿದ್ದಾಗ ಹೇಳಬೇಕಂದ್ರೆ ಯಾವುದೇ ಕ್ರೀಮು ಹಚ್ಚಲ್ಲ ಯಾವಾಗಾದರೂ ಅನ್ ಅಂತ ಅನ್ನಿಸಿದ್ರೆ ಮಾತ್ರ ಹಚ್ತೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಬರೋಣ ನೋಡಿ ಮುಖ ತೊಳ್ಕೊಂಬಂದೆ ನಾನು ಇದಾದ ನಂತರ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಈ ಜೇನುತುಪ್ಪ ಇರುತ್ತಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀರ ಜೇನುತುಪ್ಪ ನಾನು ಮೊದಲಿಂದಲೂ ಡಾಬರ್ ಹನಿನೇ ಉಪ್ಯೋಗಿಸೋದು ಅಂದರೆ ನಾನು ಡಯಟ್ ಶುರು ಮಾಡಿದಾಗಿಂದನೂ ನಾನು ಡಾಬರ್ ಹನಿ ಉಪಯೋಗಿಸ್ತೀನಿ ಅದು ಚೆನ್ನಾಗಿರುತ್ತೆ ಆಮೇಲೆ ಸ್ನೇಹಿತರೆ ಇದೇನು ಯಾವುದೇ ಪ್ರಮೋಷನ್ಗೋಸ್ಕರ ಇದನ್ನ ತೋರಿಸಿಲ್ಲ ನಾನೇನು ಉಪಯೋಗಿಸ್ತಿದ್ದೀನಿ ಮೊದಲಿಂದ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಡಾಬರ್ ಹನಿನ ಒಂದು ಸ್ವಲ್ಪ ಈಗ ಹಳ್ಳಿ ಕಡೆ ನನಗೆ ಜೇನುತುಪ್ಪ ಎಲ್ಲೂ ಸಿಗೋಲ್ಲ ಹಾಗಾಗಿ ಕೆಲವೊಂದು ಬಾರಿ ಸಿಗುತ್ತೆ ಕೆಲವೊಂದು ಸಲ ಇದನ್ನೇ ಅಂಗಡಿದನ್ನೇ ಉಪಯೋಗಿಸ್ಬೇಕಾಗುತ್ತೆ ಒಂದು ಸ್ಪೂನು ಹನಿನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಹಲವೆರ ಜೆಲ್ನ ಹಾಕ್ಕೊತಾ ಇದ್ದೀನಿ ಇದನ್ನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಇದನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು ಏನಿಲ್ಲ ಸ್ನೇಹಿತರೆ ಮನೆಗಳಲ್ಲಿ ಸುಮಾರು ಐಟಮ್ಸ್ ಇರುತ್ತೆ ಅದರಲ್ಲೇನೆ ಫೇಶಿಯಲ್ ನಾವು ಮಾಡ್ಕೋಬೋದು ನೋಡ್ತಿದ್ದೀರಲ್ಲ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಇರೋದನ್ನೇ ಉಪಯೋಗಿಸೋದು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಾಯಿರ್ತಾರೆ ಯಾವ್ದಾದ್ರು ವಾರಕ್ಕೊಮ್ಮೆನಾದ್ರೂ ಒಂದು ಫೇಶಿಯಲ್ಲು ಫೇಸ್ ವಾಶ್ ಥರ ಏನಾದರೂ ತೋರಿಸು ನಮಗೂ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಅವರು ರಿಯಲಾಗಿ ನನ್ನನ್ನು ನೋಡಿದಾರಲ್ವ ನಾನು ಹೇಗಿದ್ದೀನಿ ನನ್ನ ಕಲರ್ ಹೇಗಿದೆ ನನ್ನ ಫೇಸ್ ಹೇಗಿದೆ ಎಲ್ಲನೂ ರಿಯಲಾಗಿ ನೋಡಿದಾರಲ್ವ ಹಾಗಾಗಿ ಕೇಳ್ತಿರ್ತಾರೆ ಅವ್ರಿಗೋಸ್ಕರ ಏನಾದರೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಏನಾದರೂ ಸಣ್ಣ ಪುಟ್ಟ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಈ ಥರ ಹನಿ ಮತ್ತು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿರೋದನ್ನ ಈ ಥರ ಮಸಾಜ್ ಕೊಡ್ತಾಯಿದ್ದೀನಿ ಮೇಲ್ಮುಖವಾಗಿ ಈ ಥರ ಮಸಾಜ್ ಕುಟ್ಕೋಬೇಕು ನನಗೆ ಕೂಡ ಡಾರ್ಕ್ ಸರ್ಕಲ್ ಇತ್ತು ಇದನ್ನೆಲ್ಲ ನಾನು ಒಂದು ಕ್ರೀಮ್ ತೋರಿಸಿದ್ದೀನಲ್ಲ ಅದನ್ನು ಸ್ವಲ್ಪ ಹಚ್ ಹಚ್ತಿರೋದ್ರಿಂದ ನನಗೆ ಡಾರ್ಕ್ ಸರ್ಕಲ್ ರಿಮೂವ್ ಆಗಿದೆ ಇವಾಗ ನೋಡ್ತಾ ಇದ್ದೀರಾ ನೋಡಿ ಸುಜಿ ತೆದ್ದುಬಿಟ್ಟ ಮಲಗಿದ್ದನು ಓ ಅಂತ ಶುರು ಮಾಡಿದ್ದಾನೆ ನೋಡಿ ಅಳ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದೆ ಅವ್ನಿಗೆ ಸ್ವಲ್ಪ ತಿನ್ನೋಕೆ ಏನಾದ್ರೂ ಕೊಟ್ಬಿಟ್ಟು ಬರ್ತೀನಿ ಸ್ನೇಹಿತರೆ ಅವನಿಗೆ ತಿನ್ನಕ್ಕೆ ಏನಾದ್ರೂ ಕೊಟ್ಬಿಟ್ಟು ಕೂರಿಸಿದ್ದೀನಿ ಇವಾಗ ಲಾಸ್ಟ್ ಸ್ಟೆಪ್ಪು ಬ್ರೂ ಕಾಫಿ ಪುಡಿ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಟೂ ರುಪೀಸ್ ಕೊಟ್ಟರೆ ಎಲ್ಲ ಕಡೆ ಸಿಗುತ್ತೆ ಇದಕ್ಕೇನಂಥ ಖರ್ಚೇನಿಲ್ಲ ಅಲೋವೆರಾ ಜೆಲ್ಲು ಮಾಮೂಲಿ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇಟ್ಕೊಂಡೇ ಇರ್ತೀರ ಇವಾಗ ನೋಡಿ ಒಂದು ಪೌಚು ಟು ರುಪೀಸ್ದು ಒಂದು ಪೌಚು ಹಾಕ್ಕೊತಾ ಇದ್ದೀನಿ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಅಲೋವೆರಾ ಜಲ್ಲು ಒಂದು ಸ್ಪೂನ್ನ ಇದ್ದೀನಿ ಇವಾಗ ಸ್ನೇಹಿತರೆ ಆ ಕಾಫಿ ಪುಡಿನ ಸ್ಮೆಲ್ಗೆ ನನಗೆ ನೋಡ್ತಾ ಇದ್ದೀರಲ್ಲ ನನಗೆ ಕಾಫಿನೇ ಕುಡಿಬೇಕು ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಕಾಫಿ ಟೀ ಎಲ್ಲ ನಾನು ಕುಡಿಯೋಲ್ಲ ಕಡಿಮೆ ಇವತ್ತು ಯಾಕೋ ಒಳಗಡೆ ಸಾರಿ ಹೊರಗಡೆ ಮಳೆ ಬರೋ ವಾತಾವರಣ ಇರೋದ್ರಿಂದ ಕಾಫಿ ಪುಡಿ ಸ್ಮೆಲ್ಗೆ ನನಗೆ ಕಾಫಿನೇ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ತಡೆಯಪ್ಪ ಯಾಕೋ ತುಂಬ ಒಂದು ಏಳೆಂಟು ತಿಂಗಳ ಮೇಲೇ ಆಗಿದೆ ಏನೋ ನನ್ನ ಕಾಫಿ ಅಂತ ಕುಡಿದು ಅಥವಾ ಅನಿಸುತ್ತೆ ಸುಜಿತ್ನ ಅಂತೀಲಿ ನಾನು ಕಾಫಿ ಕುಡ್ದಿರೋದು ಅವಾಗ ಕೂಡ ಕಡಿಮೆ ಹಾಲನ್ನೇ ಕುಡಿತಾ ಇದ್ದೆ ನೋಡಿ ನಮ್ಮ ಮನೆಯವ್ರಿಗಿಂದೆ ಹೇಳ್ತಾ ಇದ್ದೆ ರೀ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಯಾಕೋ ಅಂತ ಸ್ಮೆಲ್ಗೆ ನೋಡಿ ಅದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಈ ಥರ ಇದ್ದೀನಿ ಇದನ್ನು ಈ ಥರ ಅಪ್ಲೈ ಮಾಡಿ ಡ್ರೈ ಆಗದಕ್ಕೆ ಬಿಡಿ ಡ್ರೈ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಆಗ್ಬೋದೇನೋ ಟೆ ಏನೋ ಒಂದು ಐದು ನಿಮಿಷ ಆದಮೇಲೆ ಡ್ರೈ ಆಗುತ್ತಿದ್ದು ಅಷ್ಟರಲ್ಲಿ ನಮ್ಮ ಮನೆಯವರು ಎಲ್ಲೋ ಹೊರ್ಗಡೆ ಹೊರಟಿದ್ರು ಹೇಳ್ತಾ ಇದ್ದೀನಿ ನೋಡಿ ಕಾಫಿ ಕುಡಿಬೇಕು ಅನ್ನಿಸ್ತಿದ್ದಾರೆ ರೀ ಯಾಕೋ ಅಂತ ಅದಕ್ಕೆ ಹೇಳ್ತಿದ್ದಾರೆ ಅವರು ಹೊರ್ಗಡೆ ಹೊರಟಿದ್ರು ಇವಾಗ ಸುಜಿತ್ ಕೇಳ್ತಿದ್ದಾರೆ ಮಮ್ಮಿ ಇವಾಗ ಕಾಫಿ ಮಾಡಿಕೊಡ್ತಾರೆ ಕುಡಿದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಹಾಗಾಗಿ ಇದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ಕಾಫಿ ಮಾಡ್ಕೊ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಪ್ಯಾಕ್ನ ಹಾಕ್ಬಿಟ್ಟು ಕಾಫಿ ಮಾಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಇವತ್ತು ಕಾಫಿ ಕುಡಿದ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಕಾಫಿ ಟೀ ಇದೆಲ್ಲ ತುಂಬ ಕಡಿಮೆ ಕಾಫಿ ಟೀನ ಹೆಣ್ಮಕ್ಳು ಕಡಿಮೆ ಕುಡಿಯೋದ್ರಿಂದ ಸ್ನೇಹಿತರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಕಡಿಮೆ ಕುಡಿಬೇಕು ವೆಯ್ಟೂ ಆಗಲ್ಲ ಸ್ಕಿನ್ನು ಚೆನ್ನಾಗಿರುತ್ತೆ ಹೇರು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಬಾರಿ ಕುಡಿಯೋದ್ರಿಂದ ತಪ್ಪೇನಿಲ್ಲ ನಾನು ನಾನು ಕಾಫಿ ಟೀ ಬಿಟ್ಟಿದ್ದು ಯಾವಾಗ ಅಂದರೆ ನೈನ್ತು ಹುಡುಗಿ ಇದ್ದಾಗ ನಾನು ಕಾಫಿ ಟೀ ಬಿಟ್ಟಿರೋದು ಸ್ನೇಹಿತರೆ ಅಷ್ಟು ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ನಾನೇನು ಕುಡಿಲಿ ಕುಡಿಯಲ್ಲ ನಾನು ಇವತ್ತು ಯಾಕೋ ಹಂಗೆ ಅನ್ನಿಸ್ತಿದೆ ಅಂತ ಮಾಡೋಣ ಒಂದು ನೋಡಿ ಫೇಸ್ ಪ್ಯಾಕ್ ಹಾಕಿದ್ದಾಯಿತು ವಾಶ್ ಮಾಡಿದ್ದಾಯಿತು ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಡ್ರೈ ಆದಮೇಲೆ ವಾಶ್ ಮಾಡಿಬಿಡಿ ಸ್ಕಿನ್ ಚೆನ್ನಾಗಿ ಅನಿಸುತ್ತೆ ನೋಡಿ ಮುಖ ತೊಳ್ಕೊಂಬಂದೆ ಹೇಗಾಗಿದೆ ಸ್ಕಿನ್ ಅಂತ ಕಪ್ಗಾಗಿದೆಯಾ ವೈಟ್ಗಾಗಿದೆಯಾ ಅಥವಾ ಹಾಗೆ ಇದೆಯಾ ನೋಡಿ ಆಯಿತು ವಾಶ್ ಮಾಡಿದ್ದು ಇವಾಗ ಮನೆಯವ್ರಿಗೆ ನೋಡಿ ಹೇಗೆ ಅನ್ನಿಸ್ತಿದೆ ಸ್ಕಿನ್ ಅಂತ ತೋರಿಸ್ತಾ ಇದ್ದೀನಿ ಸ್ಮೂತಾಗಿ ಚೆನ್ನಾಗಿ ಅನ್ನಿಸ್ತಿರುತ್ತೆ ಇದನ್ನು ವಾರಕ್ಕೊಂದು ಬಾರಿ ಎರಡು ಬಾರಿ ಮಾಡಿದ್ರೆ ಸ್ಕಿನ್ನು ಸ್ವಲ್ಪ ಗ್ಲಾಸಿಯಾಗಿ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮುಂದೆ ಯಾವ್ಯಾವ ಪ್ಯಾಕ್ ಹಾಕ್ತೀನಿ ಫೇಸ್ಗೆ ಅನ್ನೋದನ್ನು ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೀವು ಕೂಡ ಮನೆಯಲ್ಲಿ ಹಾಕ್ಕೊಬೋದು ಇವಾಗ ಬಂದೆ ನಾನು ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡು ಕಾಫಿ ಮಾಡಿಕೊಟ್ಬಿಡೋಣ ಅಂತ ಬಂದೆ ಇವಾಗ ಮಾಡ್ತಾಯಿದ್ದೀನಿ ಕಾಫಿನ ತುಂಬ ದಿನಗಳೇ ಆಗಿತ್ತು ನಮ್ಮ ಮನೇಲಿ ಕಾಫಿ ಮಾಡಿ ಟೀ ಮಾಡ್ತೀವಿ ಸ್ನೇಹಿತರೆ ಆದರೆ ಕಾಫಿ ಸ್ವಲ್ಪ ಕಡಿಮೆ ಆ ಪ್ಯಾಕೆಲ್ಲ ಹಾಕಿ ವಾಶ್ ಮೇಲೆ ನೀವು ಬೇಕಾದ್ರೆ ಸ್ಟೀಮ್ ಕೂಡ ಕೊಡ್ಬೋದು ನನಗೆ ಇವಾಗ ಟೈಮ್ ಇಲ್ಲ ಅವರು ಕಾಫಿ ಕೇಳ್ತಿರೋದ್ರಿಂದ ಸ್ಟೀಮ್ ಕೊಡ್ಬೋದು ಬಿಸಿ ನೀರಿನಲ್ಲಿ ಸ್ಟೀಮ್ ಕೊಡೋದು ಇದಿಲ್ಲ ಅಂತ ಅಂದರೆ ನೀವು ಬಿಸಿ ಆದಷ್ಟು ಫೇಸ್ ವಾಶ್ ಮಾಡಿದಾಗ ಇವಾಗ ಪ್ಯಾಕ್ ಹಾಕಿದಾಗ ತೋ ಬೆಚ್ಚಗಿರೋ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಒಂದು ಯಾವುದಾದ್ರು ಮಾಯಶ್ಚರೈಸರ್ ಕ್ರೀಮ್ನ ಹಚ್ಚಿ ಪಾಂಡ್ಸು ಅಥವಾ ಯಾವುದಾದ್ರೂ ಆಯಿತು ನಿಮಗೆ ಇಷ್ಟ ಆಗೋದು ಹಚ್ಚಿ ಬನ್ನಿ ಇವಾಗ ಕಾಫಿ ಮಾಡ್ಕೊಂಬರೋಣ ನಾನಿವಾಗ ಮಾಮ ಅರ್ತದ್ದು ಒಂದು ಕ್ರೀಮ್ ಇತ್ತಲ್ಲ ಡೇ ಕ್ರೀಮು ಅದನ್ನೇ ಹಚ್ಕೊಂಡಿದ್ದೀನಿ ಇವಾಗ ಹೊರಟರು ಕಾಫಿ ಎಲ್ಲ ಕುಡಿದು ನೋಡಿ ಸುಜಿತ್ ನೋಡಿ ಅಲ್ಲಿ ನಾನು ಹಸಿಟ್ಟು ರಾಗಿ ಇಟ್ಟು ಜಲ್ಸಿ ಅಲ್ಲಿ ಜರಡಿ ಇಟ್ಟಿದ್ದೆ ಅದನ್ನು ಎತ್ಕೊಂಡೋಗಿ ಮಣ್ಣಲ್ಲಿ ಆಡ್ತಿದ್ದಾನೆ ನೋಡಿ ಜಲ್ಸ್ಕೊಂಡು ಅವ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟರು ನಮ್ಮ ಮನೆಯವರು ಸರಿ ಅಂತ ಗಾಡಿ ಈಚೆ ತೆಗೆದ್ರಲ್ಲ ಅನ್ನೆಲ್ಲ ಗಾಡಿ ತೆಗ್ದಾಗಲೇ ಕಸ ಗುಡ್ಸಕ್ಕಾಗೋದು ನನಗೆ ಸ್ನೇಹಿತರೆ ತುಂಬ ದಿನಗಳಿಂದ ಒಂದು ಇಲಿ ಬೇರೆ ಸೇರಿಸ್ ಸೇರ್ಕೊಂಬಿಟ್ಟಿತ್ತು ತುಂಬ ಭಯ ಆಗ್ತಿತ್ತು ಅಲ್ಲಿ ಓಡಾಡಲಿಕ್ಕೆ ಇವಾಗ ಮಮ್ಮಿ ಇಲಿ ಇದೆ ಅಂತಂದ ರೋಯಿತು ಆಮೇಲೆ ಇವತ್ತೇನಾದರೂ ಆಗಲಿ ಅದನ್ನು ಹೊಡೆದ್ಬಿಡೋರೋಯಿತು ನಂಗೆ ಭಯ ಆಗುತ್ತೆ ಶೂಸಲ್ಲೆಲ್ಲ ಸೇರ್ಕೊಂಬಿಟ್ರೆ ಕಷ್ಟ ಅಂತ ಅಂದೆ ಹಾಗಾಗಿ ಅದನ್ನು ಅವನು ನೋಡಿ ಇವಾಗ ಪಕ್ಷಿ ತೋರ್ಸಿದ್ದೀನಿ ನೋಡಿ ಯಾವ ಥರ ಅದು ಪಕ್ಷಿ ಮರಿಗಳು ಎಷ್ಟು ದೊಡ್ಡವಾಗಿದ್ದಾವೆ ಅಂತ ಅದು ಗುಟ್ಕುನ್ನ ತಿನ್ಸೋಕ್ಕೆ ಬರುತ್ತಲ್ಲ ನೋಡಿ ಅಲ್ಲೇ ಕುಂತಿರುತ್ತೆ ಅದು ಹೋಗೋದೇ ಇಲ್ಲ ತುಂಬ ಭಯ ಆಗ್ತಿರುತ್ತೆ ನಮಗೆ ನೋಡಿ ವೀಡಿಯೋ ಮಾಡ್ತಾಯಿದೀನಿ ನೋಡಿ ಪಕ್ಷಿಗಳು ಎಷ್ಟು ದೊಡ್ಡವಾಗಿದ್ದಾವೆ ಅಂತ ತೋರಿಸಿರ್ಲಿಲ್ವಲ್ಲ ನಿಮಗೆ ನೋಡಿ ಯಾವ ಥರ ತಾಯಿ ಪಕ್ಷಿ ಅದಕ್ಕೆ ನೋಡಿ ನನಗೆ ಅಟ್ಯಾಕ್ ಮಾಡೋಕ್ಕೆ ಅಂತ ಅದು ಅಲ್ಲೇ ಮೇಲ್ಮೇಲೆ ಆರು ಬರ್ತಿದೆ ನೋಡಿ ಏನು ಸೌಂಡ್ ಮಾಡ್ತಿದೆ ಅಂತ ಎಷ್ಟು ರ್ಯಾಶ್ ಆಗಿದ್ದಾವೆ ನೋಡಿ ಅವು ಮರಿಗಳ್ನ ಹಿಡ್ಕೊಂಡು ಹೋಗ್ತಾರೆ ಅಂತ ತುಂಬ ರ್ಯಾಶ್ ಆಗಿಬಿಟ್ಟಿದಾವೆ ಅವು ನೋಡಿ ಎಲ್ಲಿ ಅವು ಈ ಪಕ್ಷಿಗಳು ಎಷ್ಟು ಬೇಗ ಆಹಾರ ಥರ ಆಗಿ ಹೋಗ್ತಾವಪ್ಪ ಗೋಡ್ಬಿಟ್ಟು ನಂಗೆ ಆಗಿದೆ ನಮಗೆ ಅಲ್ಲಿ ಗಾರ್ಡನಲ್ಲೂ ನಮಗೆ ಓಡಾಡ್ಲಿಕ್ಕೆ ಇಲ್ಲ ನೋಡಿ ಇವಾಗ ಕಸ ಎಲ್ಲ ಗುಡ್ಸ್ಕೊಂತಾ ಇದ್ದೀನಿ ಸಂಜೆ ಕಸ ನಮ್ಮ ಮನೆಯವರು ಕೂಡ ಹೊರಗಡೆ ಹೋಗ್ತಿದ್ದಾರೆ ಸುಜಿತ್ ಕರ್ಕೊಂಡು ಇವತ್ತು ಯಾವುದೇ ರೆಸಿಪಿನ ಶೇರ್ ಇಲ್ಲ ಸ್ನೇಹಿತರೆ ಸುಮ್ಮನೆ ಜಸ್ಟ್ ಬ್ಲಾಗ್ ಮಾತ್ರ ಮಾಡಿ ಇದ್ದೀನಿ ಅಷ್ಟೇನೇನೆ ಇನ್ನೊಂದು ವೀಡಿಯೋಗಳಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿರೋದು ನಿಮಗೆ ತೋರ್ಸೋಕ್ಕಾಗಿಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ನೀರು ಕೂಡ ಬಿಟ್ಟಿದ್ರು ಮುನ್ಸಿಪಲ್ ನೀರು ನಮ್ಮ ಸೊಂಪಿರೋದು ಈ ಕಾರ್ ನಿಲ್ಸಿದ್ದೀವಲ್ಲ ಅದ್ರ ಕೆಳಗಡೆ ಇದೆ ಸೊಂಪು ಸ್ವಲ್ಪ ಬಗ್ಬಿಟ್ಟು ಈ ಥರ ಸೊಂಪಿಗೆ ಪೈಪ್ನ ನಾವು ಹಾಕ್ಬೇಕಾಗುತ್ತೆ ಹುಷಾರಿರ್ಲಿಲ್ಲಲ್ಲ ಸ್ನೇಹಿತರೆ ನಾಲ್ಕೈದು ದಿವಸದಿಂದ ವರ್ಕೌಟ್ ಮಾಡಿಲ್ಲ ಇವಾಗ ಐದು ಗಂಟೆ ಆಗಿದೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು